ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಗುಂಡ್ಲುಪೇಟೆ ನೆರವಿನ ನಿರೀಕ್ಷೆಯಲ್ಲಿ ದಿವ್ಯಾಂಗ ರಾಜು ಸದಾ ಲವಲವಿಕೆಯಿಂದ ಕೆಲಸ ಮಾಡುತ್ತಾ ನೆರೆಯವರ ಜೊತೆ ಉತ್ತಮ ಸಂಬಂಧದಿಂದ ಇದ್ದಂತಹ ಕುಣಗಳ್ಳಿ ಗ್ರಾಮದ ರಾಜು ಈಗ ಹಾಸಿಗೆಯಲ್ಲಿ ಬದುಕು ಸಾಗಿಸುತ್ತಿದ್ದಾನೆ ರಾಜುಗೆ ತಾಯಿ ಇಲ್ಲ ಆದರೆ ತಂದೆ ಜೊತೆ ವಾಸವಾಗಿರೋ ರಾಜುಗೆ ನಡೆದಾಡಲು ಶಕ್ತಿ ಇಲ್ಲ ಮನೆಯಲ್ಲಿ ತಿನ್ನಲು ಆಹಾರವಿಲ್ಲ ಕುಡಿಯಲು ನೀರಿಲ್ಲ ಹಸಿವಿನಿಂದ ಬಳಲುತ್ತಿರುವ ರಾಜುಗೆ ಊಟ ತಿಂಡಿ ನೀಡಲು ಪಕ್ಕದ ಮನೆಯವರು ಮುಂದಾದರೆ ತಂದೆಯಿಂದ ಬೈಗುಳ ಇನ್ನೂ ತನ್ನ ಹಣೆ ಬರಹ ಇಷ್ಟೇ ಎಂದು ಹಾಸಿಗೆ ಹಿಡಿದಿರುವ ರಾಜು ಈಗ ಅನಾರೋಗ್ಯಕ್ಕೆ ತುತ್ತಾಗಿ ಬಳಲುತ್ತಿರುವ ಮನ ಕಲುಕುವ ದೃಶ್ಯ ಕಂಡುಬಂದಿದೆ ಮುರುಕಲು ಮನೆ ಮಳೆ ಬಂದರೆ ಕುಸಿದು ಬೀಳೋ ಸ್ಥಿತಿ ತಿನ್ನಲು ಆಹಾರವಿಲ್ಲ ನಡೆಯಲು ಶಕ್ತಿ ಇಲ್ಲ ಇದರ ಜೊತೆಯಲ್ಲೇ ಅಂಗವಿಕಲತೆ ಶಾಪ ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆ ಬದುಕು ನಡೆಸುತ್ತಿರುವ ಯುವಕನ ಕಥೆಯನ್ನ ನಿಮ್ಮ ಮುಂದೆ ಇಡುತ್ತಿದ್ದೇವೆ ಯಾರು ಆ ಯುವಕ ಆತ ಎಲ್ಲಿ ತಾನೆ ಆತನ ಸಂಕಷ್ಟಗಳೇನು ಎಂಬುದನ್ನ ತೋರಿಸ್ತೀವಿ ನೋಡಿ ಈ ದೃಶ್ಯ ಕಂಡು ಬಂದಿದ್ದು ಗುಂಡ್ಲುಪೇಟೆ ತಾಲೂಕಿನ ಕಣ್ಣಿಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಕುಣಗಳ್ಳಿ ಗ್ರಾಮದಲ್ಲಿ ಈ ಗ್ರಾಮದ ಮದನಯ್ಯ ಎಂಬುವವರ ಮಗ ರಾಜು ಅಂಗವಿಕಲತೆಯ ಜೊತೆಗೆ ತಿನ್ನಲು ಆಹಾರವಿಲ್ಲದೆ ಅಕ್ಷರಶಃ ನಿಶಕ್ತನಾಗಿದ್ದಾನೆ ಈತನಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ದಾಖಲೆಗಳು ಇದ್ರೂ ಸಹ ಸರ್ಕಾರದ ಸೌಲಭ್ಯಗಳು ಮಾತ್ರ ದೊರಕಿಲ್ಲ ಇತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ತಿರುಗಿಯೂ ಸಹ ನೋಡಿಲ್ಲ ಸರ್ಕಾರದಿಂದ ನಿರ್ಗತಿಕರ ಅಭಿವೃದ್ಧಿಗಿಂದೇ ಲಕ್ಷಾಂತರ ಹಣ ಬಿಡುಗಡೆಯಾಗುತ್ತೆ ಆದರೆ ಅದು ಪಾರದರ್ಶಕವಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ದಕ್ಕದೇ ಇರುವುದು ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತಿದ್ದಾರೆ ಎಂಬುದು ಸಾರಿ ಹೇಳುತ್ತಿದೆ ತಾಯಿಯನ್ನ ಕಳೆದುಕೊಂಡ ಬಳಿಕ ತಂದೆಯ ಜೊತೆಗೆ ಉಳಿದ ರಾಜುಗೆ ಜೀವನದುದ್ದಕ್ಕೂ ಕಷ್ಟ ಕಾರ್ಪಣ್ಯಗಳೇ ಜೊತೆಯಾಗಿ ಬಂದಿವೆ ಸ್ವಾಧೀನವಿಲ್ಲದ ಮಗನ ಪೋಷಣೆಗೆ ತಂದೆ ಮದನಯ್ಯ ಮನಸ್ಸು ಮಾಡುತ್ತಿಲ್ಲ ಮಗನ ಬಗ್ಗೆ ಕಿಂಚಿತ್ತೂ ಅನುಕಂಪ ದೂರದ ತಂದೆ ತನ್ನಿಚ್ಛೆಯಂತೆ ಇರ್ತಾನೆ ಈತನ ಆಶ್ರಯಕ್ಕೆ ಯಾರೂ ಇಲ್ಲ ಎಂದು ಸ್ನೇಹಿತ ಪುಟ್ಟಸ್ವಾಮಿ ರಾಜುವಿನ ಅಸಹಾಯಕತೆಯನ್ನ ಬಿಚ್ಚಿಟ್ಟಿದ್ದಾರೆಬಿಟ್ಟು ತರಕು ಕುಡಿಗ ತಂದೆಯವರ ತಾಯಿ ಇಲ್ಲ ಅಣ್ಣ ಎಲ್ಲ ಅನ್ನ ತಿರೋ ಬಿಟ್ಟರು ಇನ್ನೊಬ್ರು ಕೇಳಿದ್ರವರ ನೋಡ್ಕೋರು ಯಾರು ಇಲ್ಲ ಇವನ್ಗ ಯಾರು ಬೀಸ್ಕೊಡ್ರಾನ್ ಒಟ್ಟಿಗೂ ಇಲ್ಲ ಅಲ್ವಾ ಇವನ್ ಯಾರು ನೋಡ್ಕೊಂಬರ್ಲಿಲ್ಲ ಹಂಗಾಗಿಬಿಟ್ಟು ನಾವು ಯಾರು ಇವ್ರು ನೋಡ್ತೀವಿ ನಾವ್ಯಾರು ಫ್ರೆಂಡ್ಸ್ ನೋಡ್ತೀವಿ ಒಬ್ಬ ಇವ್ರ ತಂದೆ ನೋಡ್ಕೊಬೇಕು ನಮ್ಮ ಬಿಡ್ಲ ಯಾರ್ಯಾರು ಭೀ ಅಲ್ವಾ ಈಗ ನಾವ್ಯಾರ ಇವ ಇವ್ನು ನಮ್ಮ ಫ್ರೆಂಡ್ಸ್ ಈಗ ನೋಡ್ಕೊತೀವಿ ಇವ್ರ ತಂದೆ ನಮ್ಮನ್ನ ಇವ್ರಿಗೆ ಒಟ್ಟಿಗೆ ತಂದು ಕೊಡ್ತೀವಿ ಅಂದ್ರೆ ಇವ್ರ ತಂದೆ ಏನಂತ ಗೊತ್ತಾ ನನ್ನ ಮಗನೂ ಸಾಯಂ ನೋಡ್ಕೊತಾರೆ ಅಂತ ಇವ್ರ ತಂದೆ ಹೇಳ್ತಾರೆ ಹಂಗಾಗ್ಬಿಟ್ಟು ಇವ್ರನ್ನ ಇಲ್ಲಿ ಹಿಂಗಾಗ್ಬಿಟ್ಟದೆ ಇನ್ನೇನು ಪ್ರಾಬ್ಲಮ್ ಚೆನ್ನಾಗೋಣ ಒಟ್ಟಿಗೆ ತಂದು ಕೊಟ್ರೆ ಒಟ್ಟಿಗೆ ತಂದು ಕೊಟ್ರೆ ನಮ್ಗೆ ಚೆನ್ನಾಗಿರ್ತಾನೆ ಹಾಗಾದರೆ ಸರ್ಕಾರದಿಂದ ಬರುವ ಸೌಲಭ್ಯಗಳು ಯಾರ ಪಾಲಾಗ್ತಿವೆ ಅಂಗವಿಕಲ ವೇತನ ಬಸವ ವಸತಿ ಯೋಜನೆ ಅಂಬೇಡ್ಕರ್ ವಸತಿ ಯೋಜನೆಯು ಯಾರ ಪಾಲಾಗ್ತಿವೆ ಎಂಬ ಪ್ರಶ್ನೆಗೆ ಪಿಡಿಒ ಅವರೇ ಉತ್ತರಿಸಬೇಕಿದೆ ಒಂದು ಗ್ರಾಮ ಪಂಚಾಯಿತಿ ಆಡಳಿತ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿನ ಜನರ ಸೌಕರ್ಯಗಳನ್ನು ಪರಿಶೀಲಿಸಿ ಸೌಕರ್ಯ ವಂಚಿತ ಜನರನ್ನ ಗುರುತಿಸುವ ಕೆಲಸ ಮಾಡಬೇಕಿದೆ ಆದರೆ ಇಂತಹ ಕೆಲಸಗಳು ಆಗುತ್ತಿಲ್ಲ ಎಂಬುದಕ್ಕೆ ರಾಜುವಿನ ಜೀವನಗಾಥೆ ಸ್ಪಷ್ಟ ನಿದರ್ಶನವಾಗಿದೆ ಚುನಾಯಿತ ಜನಪ್ರತಿನಿಧಿಗಳ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಕಾಣಿಸಿದ ರಾಜುವಿನ ಸಮಸ್ಯೆ ಕರುನಾಡು ಯುವಶಕ್ತಿ ಸಂಘಟನೆ ತಾಲೂಕು ಅಧ್ಯಕ್ಷ ಮುನೀರ್ ಪಾಷಾ ಅವರ ಗಮನಕ್ಕೆ ಬಂದಿದೆ ಈಗಾಗಲೇ ಸಾಕಷ್ಟು ಬಡವರಿಗೆ ಸಹಾಯ ಹಸ್ತ ಚಾಚಿರುವ ಮುನೀರ್ ಪಾಷ ಮತ್ತು ತಂಡ ಕುಣಗಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ನಿಸ್ಸಹಾಯಕ ರಾಜುವಿನ ಸ್ಥಿತಿ ಕಂಡು ಮರುಗಿದೆ ಎಲ್ಲರಂತೆ ಜೀವನ ನಡೆಸಬೇಕಿದ್ದ ರಾಜುವಿನ ಬಾಳಲ್ಲಿ ವಿಧಿಯು ತನ್ನಿಚ್ಚೆಯಂತೆ ಆಟ ಆಡಿದೆ ನಿಷ್ಠೂರ ಬದುಕು ನಡೆಸುತ್ತಾ ನಡೆಯಲೂ ಆಗದೆ ಹಾಸಿಗೆ ಹಿಡಿದಿರುವ ರಾಜುಗೆ ಒಂದು ತಿಂಗಳಿಗಾಗುವಷ್ಟು ಆಹಾರ ಧಾನ್ಯ ಕಿಟ್ ವಿತರಿಸಿ ಮುಂದಿನ ದಿನಗಳಲ್ಲಿ ಸಹಾಯ ಮಾಡುವ ಮಾತನ್ನು ಕೊಟ್ಟಿದ್ದಾರೆ ಯುವಕನ ದುಸ್ಥಿತಿಗೆ ಮರುಗಿದ ಸಂಘಟನೆ ಸಲಹೆಗಾರ ಕಾಳಿಂಗಸ್ವಾಮಿ ಸಿದ್ಧಾರ್ಥ ಕಣ್ಣೇಗಾಲ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಯುವಕನ ಸಂಕಷ್ಟಕ್ಕೆ ಸ್ಪಂದಿಸಿ ಕಡೆಗಳಿಗೆ ಎಲ್ಲಾದರೂ ಬದುಕು ಸಾಗಿಸಲು ಒಂದು ಸೂರಿನ ವ್ಯವಸ್ಥೆ ಮಾಡಿಕೊಡಲು ಮುಂದಾಗಬೇಕು ಸರ್ಕಾರದಿಂದ ಬರುವ ವಿಕಲಾಂಗ ವೇತನ ಪಡಿತರ ವ್ಯವಸ್ಥೆ ಮಾಡಬೇಕು ಎಂದು ವಿನಂತಿಸಿದ್ದಾರೆ ಕುಂಡಲ್ಪೇಟೆ ತಾಲೂಕು ಗ್ರಾಮದ ಗ್ರಾಮ ಪಂಚಾಯತ್ ಪುರತ ಕು ಗ್ರಾಮದ ರಾಜು ಅಂತಕ್ಕಂಥ ಈ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ಅಂಗವಿಕಲ ನೋಡಿ ಅವರಿಗೆ ಎರಡು ಒಂದು ಕೈ ಇಲ್ಲ ಕೈ ಕಾಲುಗಳು ಸ್ವಾಧೀನ ಇಲ್ಲ ನೋಡಿ ಅವರಿಗೆ ಒಂದು ಸರ್ಕಾರದ ಬರಬೇಕಾಗಿರ್ತಕ್ಕಂಥ ಅಂಗವಿಕಲರು ವೇತನ ಇಲ್ಲ ಗ್ರಾಮ ಪಂಚಾಯಿತಿ ಕಡೆಯಿಂದ ಅಟ್ಲೀಸ್ಟ್ ಒಂದು ವಾಸದ ಮನೆನಾರು ಕಟ್ಕೊಡ್ಬೇಕಾಗಿತ್ತು ಅದು ಇಲ್ಲ ಇವತ್ತಿನ ಮನೆಯ ವಾತಾವರಣ ನೋಡಿದ್ರೆ ಇನ್ನು ಕರುಳು ಕಿತ್ತು ಬರ್ತದೆ ಆ ಇಂಥ ಸಮಯದಲ್ಲಿ ಕರುನಾಡ ಯುವ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರ್ ಪಾಷಾ ಮತ್ತು ಸೋದರ ಯೋಗೀಶ್ ಹಾಗೂ ಮಂಜುನಾಥ್ ಎಲ್ಲ ಸೇರಿ ಇವತ್ತಿವ್ರಿಗೊಂದಷ್ಟು ಒಂದಷ್ಟು ಒಂದು ತಿಂಗಳಿಗಾಗುವಷ್ಟು ಆಹಾರ ಧಾನ್ಯವನ್ನು ಕೊಡುವ ಮೂಲಕ ಆ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ ಆ್ಯಕ್ಚುಲಿ ಬದುಕಿರ್ತಕ್ಕಂಥ ಮನುಷ್ಯರು ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಇವತ್ತು ಆಕಾಶವನ್ನು ಮುಟ್ತಾ ಇದ್ದೀವಿ ನಾವು ಆದರೆ ನೆಲದ ಮೇಲೆ ವಾಸ ಮಾಡ್ತಾ ಇರ್ತಕ್ಕಂಥ ಮನುಷ್ಯರು ಈ ರೀತಿಯೂ ಬದುಕ್ತಾ ಇದ್ದಾರೆ ಅಂತಕ್ಕಂಥ ನೋವಾಗುತ್ತೆ ಇಂಥ ವಾತಾವರಣ ಇವತ್ತು ಇದನ್ನು ನಾವು ನಾಶ ಮಾಡಬೇಕು ಏಕೆಂದರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತದೆ ಮಾನವ ಅಭಿವೃದ್ಧಿಗಾಗಿ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ಆದರೆ ಇವತ್ತು ಎಷ್ಟೋ ಊರುಗಳಲ್ಲಿ ಇಂಥ ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥ ನೋವಿನಿಂದ ರೋಗ ರುಜಿನಗಳಿಂದ ಅಂಗವಿಕಲತೆಯಿಂದ ಬಳಲ್ತಾ ಇರ್ತಕ್ಕಂಥ ಇಂಥವ್ರನ್ನ ಸಂರಕ್ಷಣೆ ಮಾಡೋದು ನಮ್ಮ ಧರ್ಮ ಈ ನಿಟ್ಟಿನಲ್ಲಿ ಕನ್ನಗಾಲ ಗ್ರಾಮ ಪಂಚಾಯಿತಿ ಕಣ್ಣು ತೆರೆದು ನೋಡಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆಂದರೆ ನೋಡಿ ಒಂದು ವಾಸದ ಮನೆಯನ್ನು ಕಟ್ಟುಕೊಟ್ಟು ಬದುಕಿರುವಷ್ಟು ದಿನನಾದರೂ ಕೂಡ ಅಪ್ಪ ಅಮ್ಮಗ ಇಬ್ಬರೇ ಇದ್ದಾರೆ ಅವರಿಗೆ ಒಂದು ಊಟ ತಿಂಡಿ ವ್ಯವಸ್ಥೆ ಇಲ್ಲ ಅವ್ರಿಗೆ ನೋಡಿ ಈ ಸಮಯ ಒಂದು ಗಂಟೆ ಆಗ್ತಾಯಿದೆ ಇವತ್ತು ಊಟವೂ ಕೂಡ ಇಲ್ಲ ನಾವು ಇವತ್ತು ಬಂದ ತಕ್ಷಣ ಅವರು ನಮ್ಮನ್ನು ನೋಡಿ ಕಣ್ಣೀರಿಟ್ಬಿಟ್ರು ಇಂಥವಾದ ವಾತಾವರಣ ಆಗೋದು ಬೇಡ ಅಕ್ಕಪಕ್ಕದ ಮನೆಯವರು ಕೂಡ ಅವ್ರನ್ನ ಏನಾದರೂ ನೋಡಲಿಕ್ಕೆ ಬಂದರೆ ಏನೋ ಸಮುದಾಯದಲ್ಲಿ ಒಂದು ಹೊಂದಾಣಿಕೆ ಇರೋದಿಲ್ಲ ಆದರೆ ನಮಗೆ ಎಲ್ಲೋ ಒಂದು ದಿನ ನಾವು ಬಂದು ಹೋಗ್ತೀವಿ ಆದರೆ ದಿನ ಇರ್ತಕ್ಕಂಥ ನೀವು ಪಂಚಾಯಿತಿಯ ಸಿಬ್ಬಂದಿ ನೀವು ಚುನಾಯಿತ ಪ್ರತಿನಿಧಿಗಳು ಅಟ್ಲೀಸ್ಟ್ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಿ ಇರುವಷ್ಟು ದಿನ ಅವ್ರಿಗೊಂದು ತನ್ನವನ್ನು ಮಾಡಿಸ್ಕೊಡಿ ಅಂತಕ್ಕಂಥ ಉದ್ದೇಶವನ್ನು ಈ ಸಮಯದಲ್ಲಿ ಹೇಳ್ತಾ ತಾಲೂಕು ಆಡಳಿತ ಅವ್ರಿಗೊಂದು ವೈ ಎ ಪಿ ಆಗ್ಬೋದು ಅಥವಾ ಅವರು ಅಂಗವಿಕಲರ ವೇತನ ಆಗ್ಬೋದು ಅವ್ರ ತಂದೆಗೆ ಬರಬೇಕಾಗಿರ್ತಕ್ಕಂಥ ವೈ ಎ ಪಿ ಆಗ್ಬೋದು ಅದನ್ನು ಕೊಡುವ ಮೂಲಕ ಒಂದು ಮಾನವೀಯತೆಯನ್ನು ಮೆರಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಇನ್ನಿಟ್ಟಿನಲ್ಲಿ ಕರುನಾಡ ಯುವ ಶಕ್ತಿ ಸಂಘ ಸದಾ ಇರ್ತದೆ ಇಂಥ ಕುಟುಂಬಗಳು ಎಲ್ಲೇ ಇರಲಿ ಸಹಾಯವನ್ನು ಮಾಡೋದು ಮುನಿರ್ ಪಾಶ್ ಅವರು ಪ್ರತಿಯೊಂದು ವಿಚಾರದಲ್ಲಿ ಅವರಿಗೆ ಅವ್ರ ಕುಟುಂಬಕ್ಕೆ ಜೊತೆಗೆ ಜೊತೆ ಇಂತಹ ಕುಟುಂಬ ಚೆನ್ನಾಗಿ ಬದುಕಬೇಕು ಅನ್ನೋದು ನಮ್ಮ ಉದ್ದೇಶ ಈ ನಿಟ್ಟಿನಲ್ಲಿ ಕುಂದಗಡಿಯ ಸುತ್ತಮುತ್ತಲ ಮನೆಯವರು ಕೂಡ ಸಹಕಾರವನ್ನು ಮಾಡಿಕೊಟ್ಟಿದ್ದಾರೆ ಸಣ್ಣ ಆಹಾರ ಧಾನ್ಯವನ್ನ ಕೊಟ್ಟು ಒಂದು ಮಾನವೀಯತೆ ಮರದಿಂದ ಕರ್ನಾಟಕ ಯುವಶಕ್ತಿ ಸಂಘದ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಹಲವೆಡೆ ಇಂತಹ ಅದೆಷ್ಟೋ ಮಂದಿ ಕಷ್ಟದಲ್ಲಿ ಕಾಲದೂಡುತ್ತಿರುವ ದೃಶ್ಯಗಳು ಕಂಡು ಬಂದಿವೆ ಆದರೆ ಗುರುತಿಸುತ್ತಿರುವುದು ಮಾತ್ರ ಸಂಘಟನೆ ಸದಸ್ಯರು ಹಾಗಾದರೆ ಸರ್ಕಾರಿ ಸಂಬಳ ಪಡೆಯುವ ಅಧಿಕಾರಿಗಳ ಪಾತ್ರವೇನು ಎಂದು ಪ್ರಜ್ಞಾವಂತರು ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ಮುಂದೆಯಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ವಿಕಲಾಂಗ ಯುವಕನ ಬಾಳಲ್ಲಿ ಬೆಳಕಾಗಬೇಕು ಎಂಬುದು ಎಲ್ಲರ ಆಶಯವಾಗಿದೆ